ಸಂಕ್ರಾಂತಿ ಹಿಂದೂಗಳ ಪಾಲಿನ ವರ್ಷದ ಮೊದಲ ಹಬ್ಬ ಈ ಹಬ್ಬವನ್ನ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅದೇ ರೀತಿ ಇಲ್ಲೊಂದು ಗ್ರಾಮದಲ್ಲಿ ಗ್ರಾಮೀಣ ಸೊಗಡಿನ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡೋದ್ರ ಮೂಲಕ ಜೊತೆಗೆ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಹಾಗಾದ್ರೆ ಯಾವುದೋ ಆ ಗ್ರಾಮ ಅಂತೀರಾ ನೀವೇ ನೋಡಿ ಸಂಕ್ರಾಂತಿ ಅಂದರೆ ಈ ಜಗತ್ತನ್ನ ಬೆಳಗುವ ಭಗವಾನ್ ಸೂರ್ಯದೇವರು ತಾವು ಚಲಿಸುವ ಪಥವನ್ನ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿನ ಕಡೆಗೆ ಬದಲಿಸುವ ದಿನ ಚಳಿಗಾಲ ಅಂತ್ಯಗೊಂಡು ವಸಂತಕಾಲ ಆರಂಭವಾಗುವ ಸುದಿನ ರೈತಾಪಿ ಜನ ತಮ್ಮ ಬೆಳೆಗಳನ್ನ ಒಕ್ಕಣೆ ಮಾಡುವ ಮೂಲಕ ಮನೆ ತುಂಬಿಸಿಕೊಳ್ಳಲು ಮುಂದಾಗುವ ದಿನ ಹೀಗಾಗಿ ದೇಶದಾದ್ಯಂತ ಮಾತ್ರವಲ್ಲದೆ ನಮ್ಮ ರಾಜ್ಯದಲ್ಲಿ ಆಯಾ ಪ್ರದೇಶಗಳ ಸ್ಥಳದ ವಿಶೇಷತೆಗಳಿಗೆ ಅನುಗುಣವಾಗಿ ಸಂಕ್ರಾಂತಿ ಆಚರಿಸುವುದು ವಾಡಿಕೆಯಾಗಿದೆ ಅದರಂತೆ ಗ್ರಾಮೀಣ ಸೊಗಡಿನ ಕ್ರೀಡಾಕೂಟಗಳ ಆಯೋಜನೆ ಗ್ರಾಮದ ಸಾಧಕರಿಗೆ ಸನ್ಮಾನ ಮಾಡುವ ಮೂಲಕ ಸಂಕ್ರಾಂತಿಯನ್ನ ವಿಭಿನ್ನವಾಗಿ ಉಪ್ಪಾರಹಳ್ಳಿ ಗ್ರಾಮದಲ್ಲಿ ಆಚರಣೆ ಮಾಡಲಾಯಿತು ಹೌದು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲೇ ಅತಿ ಹೆಚ್ಚು ಕಟ್ಟಡ ಕಾರ್ಮಿಕರಿರುವಂತಹ ಶ್ರಮಿಕರಿರುವಂತಹ ಗ್ರಾಮ ಉಪ್ಪಾರಹಳ್ಳಿ ಇಲ್ಲಿರುವ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಗಾರೆ ಕೆಲಸ ಅಥವಾ ಮರಗೆಲಸದ ಮೂಲಕ ಬದುಕನ್ನ ಕಟ್ಟಿಕೊಂಡವರು ಇನ್ನು ಕ್ರೀಡೆಗಳನ್ನು ಉತ್ತೇಜಿಸುವ ಮತ್ತು ಸ್ಥಳೀಯ ಸಾಧಕರನ್ನು ಗೌರವಿಸುವ ಸದುದ್ದೇಶದಿಂದ ಈ ಗ್ರಾಮದ ಶ್ರೀ ಹನುಮಂತ ದೇವರ ಗೆಳೆಯರ ಬಳಗದ ವತಿಯಿಂದ ಕ್ರಿಕೆಟ್ ಹಾಗೂ ವಾಲಿಬಾಲ್ ಪಂದ್ಯಾವಳಿ ರಾಗಿ ಮುದ್ದೆ ತಿನ್ನುವ ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಹನುಮಂತದೇವರ ಸರ್ವಾಲಂಕೃತ ಉತ್ಸವ ಮೂರ್ತಿಯನ್ನ ಪಟ್ಟದ ಕುಣಿತ ವೀರಗಾಸೆ ನೃತ್ಯ ಮಂಗಳವಾದ್ಯ ಹಾಗೂ ಭಜನೆಯ ಗಾಯನದೊಂದಿಗೆ ತಳಿರು ತೋರಣಗಳಲ್ಲದೆ ದೀಪಗಳು ಮತ್ತು ಬಣ್ಣ ಬಣ್ಣದ ರಂಗೋಲಿಗಳ ಚಿತ್ತಾರಗಳೊಂದಿಗೆ ಅಲಂಕರಿಸಲಾಗಿದ್ದ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಉತ್ಸವ ಮೂರ್ತಿಯು ದೇವಾಲಯದ ಪ್ರಾಂಗಣ ಪ್ರವೇಶಿಸಿದ ನಂತರ ವೇದಿಕೆಯಲ್ಲಿ ಕ್ರೀಡಾಕೂಟಗಳ ವಿಜೇತರನ್ನ ಹಾಗೂ ಗ್ರಾಮದ ಸಾಧಕರನ್ನ ಸನ್ಮಾನಿಸುವ ಮೂಲಕ ಗೌರವಿಸಲಾಯಿತು ಸಂಜೆಯಾಗ್ತಾ ಇದ್ದಂತೆ ಸಿಂಗರಿಸಲಾಗಿದ್ದ ರಾಸುಗಳನ್ನು ರಂಗದಟ್ಟಿಯಲ್ಲಿ ಕಿಚ್ಚು ಹಾಯಿಸಿದಲ್ಲದೆ ಮಕ್ಕಳಿಂದ ನೃತ್ಯ ಮತ್ತು ಜಾನಪದ ಗೀತೆಗಳ ಗಾಯನದೊಂದಿಗೆ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿತ್ತು ಕ್ರೀಡಾಕೂಟದ ಪಂದ್ಯಾವಳಿಯಲ್ಲಿ ವಿಜೇತ ತಂಡದ ನಾಯಕ ದರ್ಶನ್ ಎಂಬ ಯುವಕ ಈ ವೇಳೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಪ್ರಯುಕ್ತ ನಮ್ಮ ಊರಿನಲ್ಲಿ ಗ್ರಾಮದ ಎಲ್ಲಾ ಯುವಕರು ಸೇರಿಕೊಂಡು ಕ್ರೀಡಾ ಚಟುವಟಿಕೆಯನ್ನು ಭಾಗವಹಿಸಿದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದರಿಂದ ಈ ನಮ್ಮ ಊರಿನ ಗ್ರಾಮಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದರಲ್ಲಿ ಎಂಟು ತಂಡಗಳು ಭಾಗವಹಿಸಿ ಪ್ರಥಮ ಸ್ಥಾನವನ್ನು ನಮ್ಮ ಸ್ಥಾನವನ್ನು ಗಳಿಸಿಕೊಂಡಿದೆ ದ್ವಿತೀಯ ಸ್ಥಾನವನ್ನು ಜೈ ಮಾರುತಿ ತಂಡದವರು ಗಳಿಸಿಕೊಂಡಿದ್ದಾರೆ ತೃತೀಯ ಸ್ಥಾನವನ್ನು ಬಜರಂಗಿ ತಂಡದವರು ಬಲಿಗೊಳಿಸಿಕೊಂಡಿದೆ ಇನ್ನು ರಂಗೋಲಿ ಸ್ಪರ್ಧೆಯಲ್ಲಿ ಜಯಗಳಿಸಿದ ಹೇಮಲತಾ ಗ್ರಾಮದಲ್ಲಿನ ಗ್ರಾಮೀಣ ಸೊಗಡಿನ ಹಬ್ಬ ಹರಿದಿನಗಳ ಆಚರಣೆಯ ಬಗ್ಗೆ ಖುಷಿಯನ್ನ ವ್ಯಕ್ತಪಡಿಸಿದರು ಒಟ್ಟಾರೆ ಸೂರ್ಯನ ಪಥ ಬದಲಾವಣೆಯ ಪರ್ವ ಇಲ್ಲಿನ ಯುವ ಜನತೆಯಲ್ಲಿ ಶೈಕ್ಷಣಿಕ ಜಾಗೃತಿಯ ಅರಿವು ಮನ್ವಂತರವಾಗುವ ಮೂಲಕ ಸಾಂಪ್ರದಾಯಿಕ ಹಬ್ಬ ಹರಿದಿನಗಳ ಆಚರಣೆಯ ಜೊತೆ ಜೊತೆಯಲ್ಲಿಯೇ ಅಕ್ಷರ ಕ್ರಾಂತಿಯೊಂದಿಗೆ ಮಾನವೀಯ ಸಂಬಂಧ ಬೆಸೆಯುವ ಸ್ವಾವಲಂಬಿ ಬದುಕು ಮುಂದುವರಿಯಲಿ ಎಂಬುದು ನಮ್ಮ ಆಶಯ ಎಸ್ ವೆಂಕಟೇಶ್ ಎಕ್ಸ್ಪ್ರೆಸ್ ಟಿವಿ ನಾಗಮಂಗಲ